ನಮ್ಮ ತಂದೆ ಅಧ್ಯಾಪಕರಾಗಿದ್ದರು, ಅವರೇ ನನ್ನ ಮೊದಲನೇ ಗುರು. ನಾನು ಮಿಡ್ಲ್ ಸ್ಕೂಲ್ ಹೋಗಲೇ ಇಲ್ಲ, ಮಿಡ್ಲ್ ಸ್ಕೂಲ್ಗೆ ನಾನು ಹೋಗಿ ಸೇರಿಕೊಂಡು ಪಾಸ್ ಮಾಡಲೇ ಇಲ್ಲ, ಮನೇಲಿ ಕಲ್ತ್ಕೊಂಡು ಮಿಡ್ಲ್ ಸ್ಕೂಲ್ ಪಾಸ್ ಮಾಡಿದೆ ನಾನು. ಆದ್ದರಿಂದ ಮನೆಯಲ್ಲಿ ಕನ್ನಡದ ವಾತಾವರಣ ಇತ್ತು. ನಮ್ಮ ತಂದೆ ಭಾಳ ದೊಡ್ಡ ವಿದ್ವಾಂಸರಾಗಿದ್ದರು, ಕನ್ನಡ ಪಂಡಿತರಾಗಿದ್ದರು. ಅವರು ಪಂಡಿತ ಜಿ ತಿಮ್ಮಣ್ಣಯ್ಯ ಅಂತ, ಅವರು ಪುರಾಣ ಕಥಾವಳಿ ಅಂತ ಒಂದು ಮಾಸಪತ್ರಿಕೆಯನ್ನು ಪ್ರಯಾಣ ಮಾಡಿದರು, ದೊಡ್ಡ ವಿದ್ವಾಂಸರಾಗಿದ್ದರು. ಅವರ ಕೈ ಕೈಗಳಿಗೆ ನಾನು ತಯಾರಾದ್ದರಿಂದ ಸ್ವಲ್ಪ ತಿಳುವಳಿಕೆ ಅನ್ನೋದು ಬಂತು. ಆಮೇಲೆ ಕಾಲೇಜಿನಲ್ಲಿ ಬಿ ಎಂ ಶ್ರೀಕಂಠಯ್ಯ, ಟಿ ಎನ್ ಶ್ರೀಕಂಠಯ್ಯ, ಟಿ ಎಸ್ ವೆಂಕಣ್ಣಯ್ಯ, ಡಿ ಎಲ್ ನರಸಿಂಹಾಚಾರ್, ಇಂಥವ್ರ ಕೈ ಕೆಳಗೆ ತಯಾರಾದೆ. ಆದ್ದರಿಂದ ನನಗೆ ಕನ್ನಡದ ಬಗ್ಗೆ ವಿಶ್ವಾಸ ಬೆಳೆದು ನನ್ನ ಬೆಳವಣಿಗೆಯನ್ನು ಮಾಡಿಕೊಂಡೆ. ನಾನು ಭಾಷೆಯ ಬಗ್ಗೆ ತಿಳುವಳಿಕೆ ಸಂಪಾದನೆ ಮಾಡಿಕೊಂಡೆ, ಸಾಹಿತ್ಯದ ಬಗ್ಗೆ ಒಳ್ಳೆ ಮೇಷ್ಟ್ರಾಗಿದ್ದೆ ಅಂತ ಹೆಸರು ಮಾಡಿದೆ. ವೆಂಕಟಸುಬ್ಬಯ್ಯ ಅಂತಂದರೆ ಒಳ್ಳೆ ಅಧ್ಯಾಪಕರನ್ನು ಹೆಸರು ಮಾಡುವಷ್ಟಪಟ್ಟಿಗೆ ನಾನು ಪಾಠ ಮಾಡ್ತಿದ್ದೆ. ಹೀಗಾಗಿ ನಾನು ಕನ್ನಡದ ಅಭ್ಯಾಸಕ್ಕೆಯೇ ನನ್ನ ಜೀವನ ಕೊಟ್ಟೆ. ಅದರ ಜೊತೆಗೆ ಇಂಗ್ಲೀಷನ್ನು ಓದಿಕೊಂಡೆ. ಆದ್ದರಿಂದ ಸಂಸ್ಕೃತವೂ ನಮಗೆ ಬರ್ತಾ ಇತ್ತು ಅಂತ, ಕನ್ನಡ, ಇಂಗ್ಲೀಷು, ಸಂಸ್ಕೃತ, ಮೂರು ಭಾಷೆಗಳಲ್ಲಿ ತಿಳುವಳಿಕೆ ಇತ್ತು. ಹಿಂದಿ ಕಲಿಯಲಿಲ್ಲ ನಾನು, ಇನ್ಯಾವ ಭಾಷೆಯು ಪ್ರಯಾಣ. ಮರಾಠಿ ಕಲಿಬೇಕು ಅಂತ ಆಸೆ ಇತ್ತು, ಆದರೆ ಆಗಲಿಲ್ಲ. ಅದರಲ್ಲಿ ನನ್ನ ಕಾಲವೆಲ್ಲ ಪಾಠದಲ್ಲಿ ಕಳೆದೆ, ಸ್ವಂತ ನಿಘಂಟನ ಮಾಡುವುದರಲ್ಲಿ ಕಳೆದೆ. ಕನ್ನಡದ ವಿದ್ವತ್ತು ಬೆಳಿಬೇಕಾದರೆ ಹೊರಗಡೆ ಎಷ್ಟು ಬೆಳೆಯುತ್ತೋ ಅಷ್ಟು ವಿಶ್ವವಿದ್ಯಾನಿಲಯದಲ್ಲಿ ಬೆಳೆಯುತ್ತಾ ಇಲ್ಲ. ಆದ್ದರಿಂದ ವಿಶ್ವವಿದ್ಯಾನಿಲಯಕ್ಕೆ ಅಧ್ಯಾಪಕರನ್ನು ಗೊತ್ತು ಮಾಡಬೇಕಾದರೆ ಹೊರಗಡೆ ಯಾರು ತಿಳುವಳಿಕೆ ಉಳ್ಳವರು ಯಾರೋ ಅವರನ್ನ ಗೌರವ ಅಧ್ಯಾಪಕರನ್ನಾಗಿ ಕರೆದು ಅವರ ಕೈಯಲ್ಲಿ ಅಭ್ಯಾಸ ಮಾಡಿದರೆ ಅವರ ಹೊಸ ವಿದ್ವಾಂಸ ತಯಾರಾಗ್ತಾರೆ. ಆದ್ದರಿಂದ ಯಾರ್ಯಾರು ವಿದ್ವಾಂಸರು ಅಂತ ಇದ್ದಾರೋ, ನಿವೃತ್ತರಾಗಿದ್ದಾರೋ, ಅವ್ರನ್ನು ಕೂಡ ತೆಗೆದುಕೊಂಡು ಅವರಿಂದ ಉಪನ್ಯಾಸಗಳನ್ನು ಮಾಡಿಸಿ ಅವರನ್ನ ಕೆಲವು ವಿಶಿಷ್ಟವಾಗಿ ಅಭ್ಯಾಸ ಮಾಡೋಕ್ಕೋಸ್ಕರ ಹೊಸ ಏರ್ಪಾಟನ್ನು ವಿಶ್ವವಿದ್ಯಾನಿಲಯಗಳು ತಯಾರು ಮಾಡಬೇಕು ಅಂತ ನನ್ನ ಭಾವನೆ. ಕನ್ನಡ ಸಾಹಿತ್ಯದ ಬಗ್ಗೆ ವಿಸ್ತಾರವಾಗಿ ವಿಮರ್ಶೆ ಗ್ರಂಥಗಳು ಬೇಕಾದಷ್ಟು ಬಂದಿವೆ. ಆಧುನಿಕ ಗ್ರಂಥಗಳ ಬಗ್ಗೆ ವಿಶಿಷ್ಟವಾಗಿ ಗ್ರಂಥಗಳನ್ನು ಬರೆದವರಿದ್ದಾರೆ, ವಿಮರ್ಶೆ ನಡೀತಾ ಇದೆ. ಆದರೆ ಭಾಷೆಯ ಬಗ್ಗೆ, ಒಂದು ಭಾಷೆ ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಗ್ರಂಥಗಳು ಬಂದಿಲ್ಲ. ಕನ್ನಡದಲ್ಲಿ ಒಂದೋ ಎರಡೋ ಪುಸ್ತಕಗಳು ಬಂದಿವೆ. ಎಮ್ ಎಚ್ ಕೃಷ್ಣ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಸುಮಾರು ಆಗಿರ್ತಕ್ಕ ಗ್ರಂಥ. ಆದರೆ ಭಾಷಾ ವಿಚಾರವಾಗಿ ವಿವರವಾದಂಥ ಗ್ರಂಥಗಳು ಬಂದಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೇಕಾದಂತಹ ವಿಸ್ತಾರವಾದಂಥ ಸಾಹಿತ್ಯ ಚರಿತ್ರೆಯನ್ನು ಬರೆದಿದೆ. ಅದರಲ್ಲಿ ಭಾಷೆಯ ಕುರಿತಂತಹ ದೊಡ್ಡ ದೊಡ್ಡ ವಿವರಗಳು ಕಂಡುಬರುತ್ತೆ. ಅದು ನಿಜವಾಗಿ ಭಾಷೆಯನ್ನೇ ಕುರಿತು ಬರೆಯಬೇಕಾದ ವಿಚಾರಗಳು ಇಂಗ್ಲೀಷಲ್ಲಿ ಇರುವಷ್ಟು ಗ್ರಂಥಗಳು ಕನ್ನಡದಲ್ಲಿ ಇಲ್ಲ, ಬರಬೇಕಾಗಿದೆ. ಈಗ ಆಗಬೇಕಾಗಿರುವ ವಿಷಯ ಏನು ಅಂತಂದರೆ, ಕನ್ನಡ ಭಾಷೆ ಬೆಳೆದು ಬಂದ ಬಗ್ಗೆ ಒಂದು ಪುಸ್ತಕ ಬರಬೇಕು, ಹೇಗೆ ಬೆಳೆದು ಬಂದಿದೆ ಅಂತ. ನಾನು ಅಂದ್ಕೊಂಡಿದ್ದೀನಿ 30-30 ವರ್ಷಕ್ಕೆ ಭಾಷೆ ಬದಲಾಗ್ತಾ ಹೋಗುತ್ತೆ. ಇವತ್ತಿದ್ದ ಹಾಗೆ 30 ವರ್ಷ ಹಿಂದೆ ಇದ್ದ ಹಾಗೆ ಇರಲಿಲ್ಲ, ಈಗ ಬೆಳೆದಿದೆ, ಇನ್ನು 30 ವರ್ಷಕ್ಕೆ ಬೇರೆ ಆಗುತ್ತೆ. ಆದ್ದರಿಂದ ಭಾಷೆಯ ಬೆಳವಣಿಗೆ ಹೇಗಾಗುತ್ತೆ, ಏನೇನು ಕಾರಣಗಳು ಎನ್ನುವುದನ್ನು ನಾನು ನನ್ನ ನಿಘಂಟು ಪರಿವಾರದಲ್ಲಿ ಭಾಷೆ ಬೆಳೆಯೋದು ಹೇಗೆ ಅನ್ನೋದಕ್ಕೆ ಒಂದು ಚಾಪ್ಟರ್ ಬರೆದಿದ್ದೇನೆ. ಇದರಲ್ಲಿ ಅದನ್ನು ವಿಸ್ತಾರವಾಗಿ ಇನ್ನಷ್ಟು ದೊಡ್ಡದಾಗಿ ಬರೆಯಬೇಕಾಗುತ್ತೆ. ನಾನು ತುಂಬ ಮುದುಕಾದೆ, ನನ್ನ ಕೈಲಾಗೋಲ್ಲ, ನೀವು ಮಾಡಬೇಕಾದ ಕೆಲಸನ.
ಮಾಡಿದ್ದೀರಾ?